ಇರಲಿಲ್ಲ, ಇಷ್ಟು ಅರ್ಜೆಂಟ್ ಆಗಿ ಫೋನ್ ಮಾಡಿ ಬರಲಿಕ್ಕೆ ಹೇಳಿದೆ. ವಿಷಯವೇ ವಿಷಯ ರಾಜ ತಪ್ಪು ಅಂತ ಯಾರು ಹೇಳಿದ್ರು ನನ್ನ ಚಿನ್ನ? ಹಾಗಾದ್ರೆ ಮನಸ್ಸಿನಲ್ಲಿ ಆಸೆ ಇದ್ರು ಕೂಡ ಮೀಸೆ ತಿರುಗುದು ಯಾಕೆ ರಾಜ? ಹೆಣ್ಣಿನ ಜೊತೆಯಲ್ಲಿ ಇರುವ ಸರಸದ ಸುಖಿಗಿಂತ ಇನ್ ಬೇರೆ ಯಾವ ಸುಖವಿಲ್ಲ ಅಂತ ಬಂದವರು ಹೇಳಿದ್ದಾರೆ. ಆ ಸುಖಕ್ಕಾಗಿ ನಾನೇ ಓಡಿ ಬಂದೆ ನನ್ನ ರಾಣಿ. ಸ್ವರ್ಗ ಸುಖ ಅನುಭವಿಸಿದ್ರಲ್ಲಿ ನೀವು ರಸಿಕ ರಾಜರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗಾದರೆ ಈ ನಲ್ಲನನ್ನ ಮೆಲ್ಲನೆ ಬಿಗಿದಪ್ಪಿಕೊಂಡು ಮುತ್ತಾಡು ಬಾ ಚಿನ್ನ. ಹಾಗಾದರೆ ಹಾತುರಿ ಬೈ ಈ ಮನಸ್ಸಕ್ಕೆ ಮನಸ್ಸಿಗೆ ಸುರಿಸೊಂದು ಸುಮ್ಮಗಾರ ಜಮೀನಿನಿಂದ ಬಂದಾಗಿರುವುದು ನಿನಗೂ ಗೊತ್ತಲ್ಲ.
ಹೇಗಾದರೂ ಮಾಡಿ ಆ ಜಮೀನು ಸಿಕ್ಕರೆ ಮುಂದೆ ನಾವಿಬ್ಬರು ಹಾಯಾಗಿರಬಹುದು, ಏನಂತೀಯ? ಅದಕ್ಕೆ ನಾನೇನ್ ಮಾಡ್ಬೇಕು? ಹೇಗಾದರೂ ಮಾಡಿ ಆ 3 ಎಕರೆ ಜಮೀನನ್ನ ಭರಿಸಿಕೊಳ್ಳಲೇಬೇಕು. ಅಯ್ಯೋ, ಅದಕ್ಕೆ ಹಾಕಿ ನೀವು ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ಈಗ ಶಂಕರನ ಮನಸ್ಸು ತೆರೆಯಲಿದೆ, ಕೆರೆಯಿದ್ದಂತೆ. ಏನಾದ್ರೂ ಮನಸ್ಸು ತರುವಂತ ವಿಷಯ ಹೇಳಿ ಆಸ್ತಿ ಸಹಿ ಮಾಡಿಸ್ಕೊಂಡ್ರಾಯ್ತು. ಏನ್ ಮಾಡ್ತೀವ ಗೊತ್ತಿಲ್ಲ ಶೀಲ. ಒಟ್ಟಿನಲ್ಲಿ ಆ 3 ಎಕರೆ ಜಮೀನು ಭರಿಸಿಕೊಳ್ಳಲೇಬೇಕು. ಒಂದು ಪ್ರಾಣಿ ಬದುಕಬೇಕಾದ್ರೆ ಇನ್ನೊಂದು ಪ್ರಾಣಿನ ಬಲಿ ಕೊಡ್ಲೇಬೇಕು. ಇದುವೇ ಈ ಜಗದ ನಿಯಮ ಅಲ್ವೇ ರಾಜ? ಅಂದಾಗಲೇ ನಾವಿಬ್ಬರು ಸುಖ ಸಂತೋಷದಿಂದ ಇರಲು ಸಾಧ್ಯ ಶೀಲ. ಇವತ್ತೇ ಕಾರ್ಯ ಮಾಡಿ ಮುಗಿಸ್ತೀನಿ ಆಯ್ತಾ ಶೀಲ? ಇವತ್ತೇ ಒಳ್ಳೆಯ ಸಮಯ. ಹೇಗಾದರೂ ಮಾಡಿ ನಿನ್ನ ಗಂಡನ ಕಡೆಯಿಂದ 3 ಎಕರೆ ಆಸ್ತಿಯನ್ನು ಭರಿಸಿಕೊಂಡರೆ ಈ ಊರಿಗೆ ನೀನೇ ರಾಣಿ, ನಾನೇ ರಾಜ.